ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನಿಲ್ಲಿ ವಿಡಿಯೋದಲ್ಲಿ ನಿಮಗೆ ಒಂದು ಐಸ್ ಕ್ರೀಮ್ ಮಾಡಿ ತೋರಿಸ್ತಿದ್ದೀನಿ ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೀಸನಲ್ ಫ್ರೂಟಿಂದ ಈಗ ಸೀಸನ್ ಅದರದ್ದು ಸೊ ಏನು ಮಾಡಬೇಕು ಅಂದರೆ ಫಸ್ಟ್ ಕಲ್ಲಂಗಡಿ ಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡು ನಾವು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಕಟ್ ಮಾಡಿಕೊಂಡು ಬೀಜಗಳನ್ನೆಲ್ಲ ತೆಗಿಬೇಕು ಬೀಜಗಳಿದ್ರೆ ಒಂದು ನುಣ್ಣಗಾಗಲ್ಲ ಮತ್ತು ಚೆನ್ನಾಗಿ ಅನಿಸಲ್ಲ ಒಂದು ಸ್ವಲ್ಪ ಭಾಗನ ಸೋಸ್ಕೊತಾ ಇದ್ದೀನಿ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನು ರುಬ್ಕೊಂಡು ಸ್ವಲ್ಪ ಭಾಗನ ಸೋಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಭಾಗನ ಸೋಸ್ಕೊಳ್ಳ್ದೇ ಹಾಕೊಳ್ತಾ ಇದ್ದೀನಿ ಅಂದರೆ ವಿದ್ ಅದರ ತಿರುಳು ಅಷ್ಟು ಸ್ವಲ್ಪ ಸಕ್ಕರೆ ಹಾಕೋಬೇಕು ಸಕ್ಕರೆ ಎಲ್ಲ ನಿಮಗೆ ಎಷ್ಟು ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಅಷ್ಟೇ ಹಾಕ್ಕೊಂಡು ಕುದಿಸ್ಬೇಕು ಚೆನ್ನಾಗಿ ನಾವು ಯಾಕೆ ಈ ಥರ ಐಸ್ ಕ್ರೀಮ್ ಮಾಡ್ತೀವಿ ಅಂದರೆ ಇದು ಕಾರ್ನ್ ಫ್ಲೋರ್ ನಾನು ಕಪ್ಪಲ್ಲಿ ತೊಗೊಂಡಿರೋದು ಕಾರ್ನ್ ಫ್ಲೋರ್ ಒಂದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ ಅಲ್ಲ ಈಗ ಮಧ್ಯದಲ್ಲಿ ತೋರಿಸ್ದೆ ಅದರ ಸ್ಲರಿ ಮಾಡ್ಕೊಂಡು ಹಾಕ್ಕೋಬೇಕು ಈ ಥರ ಕಾರ್ನ್ ಫ್ಲೋರ್ನ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಅಷ್ಟೇ ಯಾಕೆ ನಾವು ಇಷ್ಟು ಕುದಿಸ್ಬೇಕು ಅಂತ ಹೇಳಿದರೆ ಐಸ್ ಕ್ರೀಮ್ ಮಾಡಬೇಕಾದ್ರೆ ಅದು ಇಲ್ಲಾಂದರೆ ಐಸಿದ್ದು ಐಸ್ ಐಸ್ ಅನಿಸುತ್ತೆ ನಮಗೆ ತಿನ್ನಬೇಕಾದ್ರೆ ನೆಕ್ಸ್ಟ್ ಗಟ್ಟಿಯಾದಾಗ ನಾವೇನು ಫ್ರಿಜ್ಜಲ್ಲಿಟ್ಟು ತಿಂತೀವಲ್ಲ ಆವಾಗ ಐಸ್ ಜಾಸ್ತಿ ಇದ್ದಂಗೆ ಅನಿಸುತ್ತೆ ಅದಕ್ಕೆ ಐಸ್ ಇದು ಜಾಸ್ತಿ ಇರೋದ್ರಿಂದ ಆಗೋದ್ರಿಂದ ನಾವು ಈ ಥರ ಮಾಡಿದ ತಕ್ಷಣ ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗುತ್ತೆ ಸೊ ಅದನ್ನು ನಾವು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಬೇಕು ಅದು ಕುದಿಸಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಮಿಲ್ಕಿ ಮಿಸ್ಟ್ ಅವ್ರದ್ದು ಕ್ರೀಮ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕ್ರೀಮ್ ಇಲ್ಲ ಅಂತ ಹೇಳಿದರೆ ನೋಡಿ ಇದು ಐಸ್ ಕ್ರೀಮ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಇದೊಂಥರ ಈ ಥರ ಇರುತ್ತೆ ಇದನ್ನು ಬೀಟ್ ಮಾಡಿಕೊಂಡು ಬೀಟರ್ ಇದ್ರೆ ಬೀಟರಲ್ಲಿ ಮಾಡ್ಬೋದು ಇಲ್ಲಾಂದರೆ ಕೈಯಲ್ಲೇ ಮಾಡ್ಬೋದು ಕೈಯಲ್ಲಿ ಮಾಡಿಬಿಟ್ಟು ಇದು ನೀರಾಗತ್ತೆ ನೀರಾಗಿ ಎಗೇನು ಗಟ್ಟಿ ಆಗಬೇಕದು ಒಂಥರ ಗಟ್ಟಿ ಇದಕ್ಕೆ ಬರಬೇಕು ಸ್ಟ್ರೇಟಿಗೆ ಇದನ್ನು ಮಾಡ್ಕೊಂಬಿಟ್ಟು ಏನಂತ ಹೇಳಿದರೆ ನಿಮ್ಮ ಹತ್ರ ನಿಮಗೆ ಕ್ರೀಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಹೊರಗಡೆ ಇದ್ದು ಅಂತ ಹೇಳಿದರೆ ಮನೆಯಲ್ಲಿ ಹಾಲಿನ ಕೆನೆ ಹಾಲಿನ ಕೆನೆ ಸ್ವಲ್ಪ ಸಾಕಾಗಲ್ಲ ನೀವು ತುಂಬ ದಿನದಿಂದ ಸ್ಟೋರ್ ಮಾಡಿ ಇಟ್ಕೊಂಡು ಅದು ಅದನ್ನು ಪಾತ್ರೆಗೆ ಹಾಕಿ ಅದನ್ನು ಈ ಥರ ಮಾಡ್ಕೋಬೇಕು ಆವಾಗ ಅದೇ ಕ್ರೀಮ್ ಆ್ಯಕ್ಚುಲಿ ಸ್ವಲ್ಪ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸ್ವೀಟ್ಗೆ ಸೊ ಕ್ರೀಮ್ ಅಂತೇಳಿ ನಿಮಗೆ ಮನೆಯದೇ ಬೇಕು ಕ್ರೀಮ್ ಅಂತ ಹೇಳಿದರೆ ನೀವು ಇದು ಮಾಡ್ಕೊಬೋದು ನಾನು ಕೆಲವೊಂದು ಸತಿ ಮಾಡ್ತೀನಿ ಹಾಲಿಂದು ಕೆನೆ ಸ್ಟೋರ್ ಮಾಡ್ಕೊಂಡು ಇವಾಗೆಲ್ಲ ಏನಂದರೆ ಪ್ಯಾಕೆಟ್ ಹಾಲಲ್ಲಿ ಕೆನೆ ಬರೋದು ನಿಮ್ಗೆ ಅಷ್ಟು ಫ್ಯಾಟ್ ಅಂತ ಅನಿಸಲ್ಲ ಅಷ್ಟು ಕ್ರೀಮಿ ಕನ್ಸಿಸ್ಟೆನ್ಸಿ ಬರಲ್ಲ ಅದಕ್ಕೋಸ್ಕರ ನಾನು ಕ್ರೀಮ್ ತೊಗೊಂಬಂದೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಇದು ಒಂಥರ ದಪ್ಪ ದಪ್ಪ ಆಗಬೇಕು ಸೊ ಅದು ತಣ್ಣಗಾಗಬೇಕು ಈ ಮಿಶ್ರಣ ನಾವೇನು ಕಲಂಗಡಿ ಹಣ್ಣಿನ ಮಿಶ್ರಣನ ಕ್ರೀಮ್ ಏನು ಮಾಡ್ಕೊಂಡಿದ್ದೀವಿ ಬೀಟ್ ಅದಕ್ಕೆ ಹಾಕೋಬೇಕು ಬಟ್ ಅದು ತಣ್ಣಗಾದ ಮೇಲೆ ಹಾಕ್ಕೋಬೇಕು ಯಾವುದು ಅಂದರೆ ಕಲಂಗಡಿ ಹಣ್ಣಿನ ಮಿಶ್ರಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಆ್ಯಂಡ್ ಸಕ್ಕರೆ ಎಲ್ಲ ನಾನು ಇಲ್ಲಿ ಮೆಜರ್ಮೆಂಟ್ ಹೇಳಿಲ್ಲ ಬಿಕಾಸ್ ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅವರು ಒಬ್ಬೊಬ್ಬರ ಮನೇಲೆ ಥರ ಕೆಲವೊಬ್ಬರಿಗೆ ತುಂಬ ಸ್ವೀಟ್ ಆಗಲ್ಲ ಕೆಲವೊಬ್ಬರಿಗೆ ಸ್ವೀಟ್ ಆಗುತ್ತೆ ಐಸ್ ಕ್ರೀಮಲ್ಲಿ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ಆ್ಯಂಡ್ ಕಲಂಗಡಿ ಹಣ್ಣು ಕೂಡ ಸ್ವೀಟ್ ಆಗಿರುತ್ತಲ್ವ ಸೊ ಹಾಗಾಗಿ ಸೊ ಕಟ್ ಮಾಡ್ಕೊಂಡಿರೋ ಕಲಂಗಡಿ ಪೀಸಸ್ಸು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಇನ್ನು ನಿಮಗೆ ಪಿಸ್ತಾ ಇನ್ನೇನಾದರೂ ಇದ್ದರೆ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಸೊ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಹಾಕೊಬೋದು ಸ್ವಲ್ಪ ಕಲಂಗಡಿ ಹಣ್ಣಿನ ಪೀಸಸ್ ಕೂಡ ಹಾಕಿದ್ದೀನಿ ಅದೊಂದು ಸ್ವಲ್ಪ ನಿಮಗೆ ಗಟ್ಟಿಯಾದಾಗ ಐಸ್ ಐಸ್ ಅಂತ ಸಿಗುತ್ತೆ ಐಸ್ ಲೀಡ್ಸು ಥರ ಸಿಗುತ್ತೆ ಅದು ಬಿಟ್ಟರೆ ಮತ್ತೆ ಎಲ್ಲ ಕ್ರೀಮಿ ಆಗಿರುತ್ತೆ ಈಗ ಒಂದು ಬಾಕ್ಸಿಗೆ ಹಾಕ್ಕೊಳ್ತೀನಿ ನಾನು ಆ್ಯಂಡ್ ಓವರ್ ಇದು ಒಂದು ಐಸ್ ಕ್ರೀಮ್ ಬಾಕ್ಸೇ ನಾನು ಅಂದರೆ ನ್ಯಾಚ್ ನ್ಯಾಚುರಲ್ಸಿಂದ ತಂದಿದ್ದು ಅದರಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಹಾಕಿಬಿಟ್ಟು ಇವತ್ತು ನೈಟ್ ಹೀಗೆ ಇಟ್ಬಿಟ್ರೆ ನಾಳೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ ನೋಡಿ ಎಷ್ಟು ಕ್ರೀಮಿ ಕ್ರೀಮಿ ಇದೆ ನೋಡಿ ಮಿಕ್ಸ್ಚರು ಒಂಥರ ಕ್ರೀಮ್ ಯೂಸ್ ಮಾಡಿದರೆ ಕ್ರೀಮಿ ಕ್ರೀಮಿ ಇರುತ್ತೆ ಸೊ ಇದನ್ನ ನೀವು ಒಂದು ಸತಿ ಟ್ರೈ ಮಾಡಿ ಯಾವ ಥರ ಅನ್ನಿಸ್ತು ಅಂತ ಕೇಳಿ ಸೊ ಹಾಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ನಾನು ಇದು ಈ ಥರದ್ದು ಮಾಡಿಕೊಂಡು ಟ್ರೈ ಮಾಡಿ ನೋಡಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಟೇಸ್ಟಿ ಆಗಿರುತ್ತೆ ಕೂಡ ಸೊ ಇದನ್ನು ಓವರ್ನೈಟ್ ಇದು ರೆಫ್ರಿಜರೇಟರ್ ಅದು ಮೇಲುಗಡೆ ಇಡಬೇಕು ಫ್ರೀಝರಲ್ಲಿ ಇಡಬೇಕು ಈಗ ಆಗಿದೆ ನೆಕ್ಸ್ಟ್ ಡೇ ಗಟ್ಟಿಯಾಗಿಬಿಟ್ಟಿದೆ ಒಂದು ಸ್ವಲ್ಪ ಹೊತ್ತು ಬಿಡಿ ಅದು ತೆಗಿಯಕ್ಕೆ ಬರಬೇಕು ಸ್ಕೂಪಲ್ಲಿ ನಾನು ಸ್ಕೂಪೇ ಯೂಸ್ ಮಾಡಿದ್ದೀನಿ ನೋಡಿ ಸ್ಕೂಪಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಕ್ರೀಮಿ ಕ್ರೀಮಿ ಇದೆ ಆ್ಯಕ್ಚುಲಿ ಇಲ್ಲಾಂದರೆ ಐಸ್ಲಿಟ್ಸ್ ಇರುತ್ತೆ ಹೆಚ್ಚು ಜಾಸ್ತಿ ನಾವು ಕುದಿಸಿಲ್ಲ ಅಂದರೆ ಫಸ್ಟಿಗೆ ಸೊ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ